ಸರ್ಕಾರದ ಆದೇಶದಂತೆ ನಾಳೆ ಭಾನುವಾರ ಮೈಸೂರು ನಗರದಲ್ಲೂ ಸಹ ಬೆಳಗ್ಗೆ 7 ರಿಂದ ಸಂಜೆ 7 ಗಂಟೆಯ ತನಕ ಕಂಪ್ಲೀಟ್ ಲಾಕ್ಡೌನ್ ನ ಪಾಲಿಸಲಿಕ್ಕೋಸ್ಕರ ಎಲ್ಲರಿಗೂ ಸೂಚನೆಗಳನ್ನು ಈಗಾಗಲೇ ಕೊಟ್ಟಿದೆ ಕಲಂ 144 ಸಿಆರ್‌ಪಿಸಿ ಅಲ್ಲಿ ಕೂಡ ಆದೇಶ ಹೊರಡಿಸಿದೆ ಈಗಾಗಲೇ 4-5 ದಿನಗಳಿಂದ ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಏನು ಸೇವೆಗಳು ಲಭ್ಯತೆ ಇರುತ್ತೆ ಇರೋದಿಲ್ಲ ಅಂತಕಂತ ಒಂದು ಗೊಂದಲ ಇದೆ ಅಂತ ತಿಳಿತು ಹಾಗಾಗಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎಲ್ಲಾ ಅಗತ್ಯ ಸೇವೆಗಳು ಅಗತ್ಯ ವಸ್ತುಗಳ ಪೂರೈಕೆ ಮಾಡತಕ್ಕಂತ ಎಲ್ಲಾ ಚಟುವಟಿಕೆಗಳು ಲಭ್ಯ ಇರುತ್ತೆ ಅದು ಹೊರತುಪಡಿಸಿ ನಾನ್ ಎಸೆನ್ಷಿಯಲ್ ಆಕ್ಟಿವಿಟೀಸ್ ಪ್ಯೂರ್ಲಿ ಕಮರ್ಷಿಯಲ್ ಏನಿರುತ್ತದೆ ಮಳಿಗೆಗಳು ಅವು ಯಾವ ವಹಿವಾಟಿಗೆ ಅಥವಾ ಅವರ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ ಈ ಮಾತುಗಳು ಈಗಾಗಲೇ ಅರ್ಥ ಆಗ್ತದೆ ಎಲ್ಲರಿಗೂ ಯಾಕಂದ್ರೆ ಕಳೆದ 2 ತಿಂಗಳಿಂದ ನಾವು ಮಾಡ್ಕೊಂಡಾ ಬಂದಿದ್ದೀವಿ ಹಾಲು ಅಣ್ಣು ತರಕಾರಿ ವೈದ್ಯಕೀಯ ಸೇವೆಗಳು ಮೆಡಿಕಲ್ ಶಾಪ್ಸ್ ಆಮೇಲೆ ವೈದ್ಯಕೀಯ ಸಿಬ್ಬಂದಿ ಮತ್ತು ನರ್ಸಿಂಗ್ ಸ್ಟಾಫ್ ಇವರ ಓಡಾಟ ಹಾಗೂ ಈ ಅಗತ್ಯ ಸೇವೆಗಳಲ್ಲಿ ನಿರತರಾಗಿರತಕ್ಕಂತ ಸರ್ಕಾರಿ ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇಂತವರಿಗೆಲ್ಲರಿಗೂ ಕೂಡ ಈ ನಾಳೆ ಅವರಿಗೆ ವಿನಾಯಿತಿ ಇರುತ್ತೆ ಇವುಗಳನ್ನು ಹೊರತುಪಡಿಸಿ ಮೆಜಾರಿಟಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡತಕ್ಕಂತ ಎಲ್ಲ ಮಳಿಗೆಗಳಾಗಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗಲಿ ಅಥವಾ ಉಳಿದಂತೆ ಬೇರೆ ರೀತಿಯ ವ್ಯಾಪಾರ ವಹಿವಾಟು ಆಗಲಿ ಟೆಕ್ಸ್‌ಟೈಲ್ ಶಾಪ್ಸ್ ಇರಬಹುದು ಎಲೆಕ್ಟ್ರಾನಿಕ್ ಶಾಪ್ಸ್ ಇರಬಹುದು ಹಾರ್ಡ್‌ವೇರ್ ಶಾಪ್ಸ್ ಇರಬಹುದು ಫುಟ್‌ವೇರ್ ಶಾಪ್ಸ್ ಇರಬಹುದು ಇಂತವಕ್ಕೆ ಯಾವಕ್ಕೂ ಅವಶ್ಯಕತೆ ಅಥವಾ ಅವಕಾಶ ನಾಳೆ ಇರೋದಿಲ್ಲ ಪ್ಯೂರ್ಲಿ ಜನರಿಗೆ ಹೇಳ್ತಕ್ಕಂತದ್ದು ಈ ಸಂದರ್ಭದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ನ ಪಾಲನೆ ಮಾಡಣ ಶನಿವಾರ ಸಂಜೆ 7 ಗಂಟೆಯಿಂದ ಶುರುವಾದರೆ ಸೋಮವಾರ ಬೆಳಗ್ಗೆ 7 ಗಂಟೆ ತನಕ ನಮಗೆ ಅಗತ್ಯ ವಸ್ತುಗಳಿಗೆ ಹೊರತುಪಡಿಸಿ ಯಾರು ಕೂಡ ಅನಗತ್ಯವಾಗಿ ಓಡಾಡಬಾರದು ಓಡಾಡಿದ್ರೆ ಅಂತವರ ಮೇಲೆ ನಾವು ಕ್ರಿಮಿನಲ್ ಕೇಸ್ ದಾಖಲಿಸಬೇಕಾಗುತ್ತದೆ ನಾವು ಚೆಕ್ ಮಾಡ್ತಾ ಇರ್ತೀವಿ ಈಗಾಗಲೇ 2 ತಿಂಗಳಿನಿಂದ ಜನರಿಗೆ ಈ ಸೂಚನೆಗಳು ಅರ್ಥ ಆಗುತ್ತದೆ ಹಾಗಾಗಿ ಅವುಗಳನ್ನು ತಾವೇ ಸ್ವಪ್ರೇರಣೆಯಿಂದ ಪಾಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೇನೆ ಇಲ್ಲ ಮೈಸೂರು ಸಿಟಿ ಅಥವಾ ಅಂತರ ಜಿಲ್ಲಾ ಚೆಕ್ ಪೋಸ್ಟ್ಗಳು ಏನಿದೆ ಅವುಗಳು ಈಗ ಸದ್ಯಕ್ಕೆ ಯಾವುದೇ ಚೆಕಿಂಗ್ ಇರೋದಿಲ್ಲ ಸರ್ಕಾರ ಆಗಾಗಲೇ ನಿಯಮಗಳನ್ನು ರೂಪಿಸಿದೆ ಅಂತರ ರಾಜ್ಯ ಚೆಕ್ ಪೋಸ್ಟ್ ಏನಿದೆ ಅವು ಕೆಲಸ ಮಾಡ್ತಾ ಇದೆ ನಾವೀಗ ಮೈಸೂರು ನಗರಕ್ಕೆ ಮೇಜರ್ ಆಗಿ ಬೆಂಗಳೂರು ಕಡೆಯಿಂದ ಎಂಟರ್ ಆಗತಕ್ಕಂತ ನಮ್ಮ ಒಂದು ಚೆಕ್ ಪೋಸ್ಟ್ ಏನಿದೆ ಅದು ಕರ್ತವ್ಯ ಮಾಡ್ತಾ ಇದೆ ಅಲ್ಲಿ ನಮಗೆ ಬರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾವು ನಿರಂತರವಾಗಿ ಚೆಕ್ ಪೋಸ್ಟ್ಗಳನ್ನ ಅಥವಾ ಜನರನ್ನ ಚೆಕ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಮೈಸೂರು ನಗರಕ್ಕೆ ಏನಾದರೂ ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯ ಹೊರ ರಾಜ್ಯದಿಂದ ಬಂದಿರೋರ ಬಗ್ಗೆ ಮಾಹಿತಿ ಏನಾದರೂ ಇಲ್ಲ ಸುಮಾರು ಎಲ್ಲ ರಾಜ್ಯಗಳಿಂದ ಸೇರಿ ಸುಮಾರು 700 ಜನ ಬಂದಿದ್ದಾರೆ ಅವರದೆಲ್ಲ ಚೆಕಿಂಗ್ ಆಗಿದೆ ತಪಾಸಣೆ ಕೂಡ ಆಗಿದೆ ಎಲ್ಲರೂ ಕೂಡ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ನಮಗೆ ಇನ್ಕಮಿಂಗ್ ಬರ್ತಕ್ಕಂಥದ್ದು ತುಂಬ ಕಡಿಮೆ ಆಗಿದೆ ಯಾಕಂದರೆ 14 ದಿನದ ಕ್ವಾರಂಟೈನ್ ಅಂತ ಅವರಿಗೆಲ್ಲ ತಿಳಿಸಿದ ಮೇಲೆ ಮತ್ತು ಇಲ್ಲಿಂದ ಅನುಮತಿ ಕೂಡ ಅಷ್ಟು ಈಸಿಯಾಗಿ ನಾವು ನೋಡಿ ಕೊಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಕೂಡ ನಿಯಂತ್ರಣದಲ್ಲಿದೆ ಬಂದಿರತಕ್ಕಂಥವರೆಲ್ಲ ಕೂಡ ಕ್ವಾರಂಟೈನಲ್ಲಿದೆ ನಾಳೆ ಈ ಅಗತ್ಯ ಸೇವೆಗಳಲ್ಲಿ ಆಹಾರ ಪೂರೈಕೆ ಕೂಡ ಒಂದು ಪ್ರಮುಖ ಅಂಶ ಹಾಗಾಗಿ ಈ ರೆಸ್ಟೋರೆಂಟ್ಸ್ ಹೋಟೆಲ್ಸ್ ಏನಿರುತ್ತೆ ನಾವು ಈ ಮೊದಲು ಅನುವು ಮಾಡಿಕೊಟ್ಟಂತೆ ಅವರ ಕಿಚನ್ ಸೇವೆ ಬರೀ ಟೇಕ್ ಅವೇ ಅಂದರೆ ಹೋಮ್ ಡೆಲಿವರಿ ಅಥವಾ ಪಾರ್ಸೆಲ್ಗೆ ಮಾತ್ರ ಅವಕಾಶ ಇರ್ತದೆ ಎಂದಿನಂತೆ ಅಲ್ಲಿ ಯಾರೂ ಕೂಡ ಸೇವನೆ ಮಾಡಲಿಕ್ಕೆ ಬರೋದಿಲ್ಲ ಇದಕ್ಕೆ ಕೂಡ ಅವಕಾಶ ಇರ್ತದೆ